ದಿನಕ್ಕೊಂದು ಕಥೆ ಆಷಾಢ ಸಂಪುಟದಿಂದ ವಾಲಿ ಮತ್ತು ರಾವಣ ಲೇಖಕರು ಅನುಪಮಾ ನಿರಂಜನ ನಿರೂಪಣೆ ಸುನೀಲ್ ನಾಯಕ್ ವಾಲಿ ಮತ್ತು ರಾವಣ ಲಂಕೆಯ ಅಧಿಪತಿ ರಾವಣನಿಗೆ ತುಂಬ ಅಹಂಕಾರ ಇತ್ತು ಭೂಲೋಕದ ರಾಜನನ್ನೆಲ್ಲ ತಾನು ಜಯಿಸಿದ್ದೇನೆ ದೇವತೆಗಳ ರಾಜನಾದ ಇಂದ್ರನನ್ನು ಯಾಕೆ ತಾನು ಸೋಲಿಸಬಾರದು ಎಂಬ ಯೋಚನೆ ಅವನಿಗೆ ಬಂತು ಅವನು ತನ್ನ ಮಗ ಮೇಘನಾದನನ್ನು ಕರೆದು ಕುವರನೇ ದೇವತೆಗಳ ರಾಜ ಇಂದ್ರ ಬಹಳ ಸೊಕ್ಕಿದ್ದಾನೆ ಅವನನ್ನು ಜಯಿಸಿಕೊಂಡು ಬರೋಣ ನಡೆ ಎಂದನು ರಾವಣನು ಮೇಘನಾದನು ದೊಡ್ಡ ಸೈನ್ಯದೊಂದಿಗೆ ಇಂದ್ರನ ರಾಜಧಾನಿ ಅಮರಾವತಿಯನ್ನು ಮುತ್ತಿದರು ದೇವತೆಗಳಿಗೂ ರಾವಣನ ಸೈನ್ಯಕ್ಕೂ ಭಾರಿ ಯುದ್ಧ ಆಯಿತು ಕಡೆಗೆ ರಾವಣನು ಗೆದ್ದು ಇಂದ್ರನನ್ನು ಸೆರೆಹಿಡಿದನು ಮೇಘನಾದ ನೀನು ಇಂದ್ರನನ್ನು ನಮ್ಮ ಪಟ್ಟಣಕ್ಕೆ ಕರಕೊಂಡು ಹೋಗು ನಾನು ಅಮರಾವತಿಯನ್ನು ಲೂಟಿ ಮಾಡಿ ಬರ್ತೇನೆ ಎಂದ ರಾವಣ ಲಂಕಾಪಟ್ಟಣ ತಲುಪಿದ ಮೇಲೆ ಇಂದ್ರನನ್ನು ದೊಡ್ಡ ಕಂಬವೊಂದಕ್ಕೆ ಕಟ್ಟಿಹಾಕಿದರು ರಾವಣನ ಆಶ್ರಿತ ರಾಜರುಗಳೆಲ್ಲ ಬಂಧಿತನಾಗಿದ್ದ ಇಂದ್ರನನ್ನು ಕಂಡು ಅಪಹಾಸ್ಯ ಮಾಡಿ ಹೋದರು ಕಡೆಗೆ ಇಂದ್ರ ದುಃಖದಿಂದ ಬ್ರಹ್ಮನೇ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡ ಆ ಪ್ರಾರ್ಥನೆಯನ್ನು ಕೇಳಿದ ಬ್ರಹ್ಮದೇವ ರಾವಣನ ಆಸ್ಥಾನಕ್ಕೆ ಬಂದು ರಾವಣ ಸ್ವರ್ಗಾಧಿಪತಿ ಇಂದ್ರನನ್ನು ನೀನು ಬಂಧಿಸಿರುವುದು ಸರಿಯಲ್ಲ ಅವನನ್ನು ಬಿಟ್ಟು ಬಿಡು ಎಂದ ರಾವಣನಿಗೆ ಬ್ರಹ್ಮನನ್ನು ಕಂಡರೆ ತುಂಬಾ ಗೌರವವಿದ್ದುದರಿಂದ ಹಾಗೆಯೇ ಆಗಲಿ ಬ್ರಹ್ಮದೇವ ಎನ್ನುತ್ತಾ ಇಂದ್ರನನ್ನು ಬಿಡುಗಡೆ ಮಾಡಿದ ಆ ವಿಜಯದ ಸಂಕೇತವಾಗಿ ಲಂಕೆಯಲ್ಲೆಲ್ಲ ಉತ್ಸವ ಆರಂಭ ಆಯಿತು ಅದರಲ್ಲಿ ಭಾಗವಹಿಸಲು ಭೂಲೋಕದ ಎಲ್ಲಾ ರಾಜರುಗಳೂ ಬಂದರು ರಾವಣನ ಧೈರ್ಯ ಸ್ಥೈರ್ಯಗಳನ್ನು ಅವರೆಲ್ಲ ಕೊಂಡಾಡಿದರು ಆಗ ಮಹರ್ಷಿ ನಾರದ ಅಲ್ಲಿಗೆ ಬಂದ ರಾವಣಾಸುರ ಎಲ್ಲಾ ಲೋಕದ ರಾಜರುಗಳು ನಿನ್ನನ್ನು ಹೊಗಳಿ ಹಾಡ್ತಿದ್ದಾರೆ ಆದರೆ ಒಬ್ಬ ಕಪಿರಾಜ ಮಾತ್ರ ನಿನ್ನ ಬಗ್ಗೆ ಬಹಳ ತಾತ್ಸಾರದಿಂದ ಮಾತಾಡಿದ ಎಂದನಾತ ಯಾರು ಆ ಕಪಿರಾಜ ಎಂದು ಸಿಟ್ಟಿನಿಂದ ಕೇಳಿದ ರಾವಣ ಆತನ ಹೆಸರು ವಾಲಿ ಆ ಕಪಿಗಳ ರಾಜನನ್ನು ನಿನ್ನ ಕಂಬಕ್ಕೆ ಕಟ್ಟಿ ಬುದ್ಧಿ ಕಲಿಸಬೇಕು ರಾವಣ ಬೇಕಾದರೆ ನನ್ನ ಜೊತೆ ಬಾ ಅವನಿರುವಲ್ಲಿಗೆ ಕರಕೊಂಡು ಹೋಗ್ತೇನೆ ಎಂದು ನುಡಿದ ನಾರದ ರಾವಣ ತನ್ನ ಸೈನ್ಯವನ್ನು ಸಜ್ಜುಗೊಳಿಸುವಂತೆ ಮಗ ಮೇಘನಾದನಿಗೆ ಹೇಳಿದ ಆಗ ನಾರದ ಕಪಿಯೊಂದರ ಜೊತೆ ಯುದ್ಧ ಮಾಡೋಕೆ ಸೈನ್ಯ ಯಾಕೆ ರಾವಣ ನೀನೊಬ್ಬನೇ ಅದನ್ನು ಸೋಲಿಸಬಹುದು ಬಾ ಎನ್ನುತ್ತಾ ರಾವಣನನ್ನು ವಾಲಿಯ ರಾಜ್ಯಕ್ಕೆ ಕರೆದುಕೊಂಡು ಹೋದ ಅವರಿಬ್ಬರು ಬೆಟ್ಟವೊಂದರ ಮುಂದೆ ನಿಂತರು ಆಗ ನಾರದ ಅಗೋ ನೋಡು ವಾಲಿ ಎಂದ ಎಲ್ಲಿ ಇಲ್ಲಿ ಬೆಟ್ಟ ಮಾತ್ರ ಕಾಣುತ್ತಿದೆಯಲ್ಲ ಎಂದ ರಾವಣ ಬೆಟ್ಟದಂತೆ ಕುಳಿತಿರುವವನೇ ವಾಲಿ ಅವನು ಪ್ರಾರ್ಥನೆ ಮಾಡುತ್ತಿರುವ ಹಾಗೆ ಕಾಣ್ತದೆ ಇದೇ ಸರಿಯಾದ ಸಮಯ ಅವನ ಬಾಲವನ್ನು ಹಿಡಿದು ಎಳಿ ಎಂದು ನಾರದ ಸಲಹೆ ಮಾಡಿದ ವಾಲಿಯ ಆಕೃತಿಯನ್ನು ಕಂಡೇ ರಾವಣನಿಗೆ ಭಯ ಆಗಿತ್ತು ಅವನು ಮೆಲ್ಲಗೆ ಬಾಲ ಹಿಡಿದೆಳೆದ ಜೋರಾಗಿ ಎಳಿ ಎಂದ ನಾರದ ರಾವಣ ಜೋರಾಗಿ ಎಳೆದ ವಾಲಿಯ ಬಾಲ ಮೇಲೆದ್ದು ರಾವಣನ ಬಲಗೈಗೆ ಸುತ್ತಿಕೊಂಡಿತು ಮುಂದೇನು ಮಾಡುವುದೆಂದು ತಿಳಿಯದೆ ರಾವಣ ಎಡಗೈಯಿಂದ ಬಾಲ ಹಿಡಿದೆಳೆದ ಬಾಲ ಆ ಕೈಗೂ ಸುತ್ತಿಕೊಂಡಿತು ಕ್ರಮೇಣ ಬಾಲ ರಾವಣನ ಮೈಯೆಲ್ಲಾ ಬಲವಾಗಿ ಸುತ್ತಿಕೊಂಡಿತು ಆಗ ನಾರದ ಮುನಿ ರಾವಣ ನನಗೆ ಬೇರೆ ಕೆಲಸವಿದೆಯಪ್ಪ ಹೋಗ್ತೇನೆ ಎಂದು ಅಲ್ಲಿಂದ ಹೊರಟೇ ಬಿಟ್ಟ ಇತ್ತ ವಾಲಿ ಪ್ರಾರ್ಥನೆ ಮುಗಿಸಿ ಮೇಲೆದ್ದು ಆಕಾಶದಲ್ಲಿ ಹಾರತೊಡಗಿದ ಅವನ ಬಾಲದಿಂದ ಬಂಧಿಸಲ್ಪಟ್ಟಿದ್ದ ರಾವಣನು ಕಣಿವೆ ಬೆಟ್ಟ ಸಾಗರಗಳ ಮೇಲೆ ಹಾರಾಡಿದ ಕಡೆಗೆ ವಾಲಿ ತನ್ನೂರಿಗೆ ಬಂದು ರಾಜಸಭೆಯನ್ನು ಕರೆದ ಎಲ್ಲ ಕಪಿಗಳು ಸಭೆಗೆ ಆಗಮಿಸಿ ವಾಲಿಯ ಬಾಲದಲ್ಲಿ ಕ್ಷುದ್ರ ಜಂತುವಿನಂತೆ ಮುಖಮರೆಸಿ ಕುಳಿತಿದ್ದ ರಾವಣನನ್ನು ಗೇಲಿ ಮಾಡಿದುವು ಆಗ ವಾಲಿ ಯಾರದು ನನ್ನ ಬಾಲದಲ್ಲಿರುವವರು ಎನ್ನುತ್ತಾ ಕೆಳಗೆ ನೋಡಿದ ರಾವಣನನ್ನು ಕಂಡು ಆಶ್ಚರ್ಯದಿಂದ ಇದೇನು ಲಂಕಾಧಿಪ ನನ್ನ ಬಾಲದಲ್ಲಿ ನೀನು ಹೇಗೆ ಬಂದೆ ಎಂದು ಕೇಳಿದ ರಾವಣ ನಡೆದುದನ್ನೆಲ್ಲ ಹೇಳಿದ ಆಗ ವಾಲಿ ರಾವಣನನ್ನು ಬಂಧನದಿಂದ ಬಿಡಿಸಿ ರಾವಣಾಸುರ ಅಹಂಭಾವ ಯಾವಾಗಲೂ ಮನುಷ್ಯನನ್ನು ಆಪತ್ತಿಗೆ ನೂಕ್ತದೆ ನನ್ನಿಂದಾದ ತೊಂದರೆಗೆ ಕ್ಷಮಿಸು ಎನ್ನುತ್ತಾ ರಾವಣನನ್ನು ಬೀಳ್ಕೊಟ್ಟ